ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್ ನಾನು ನಿಮ್ಮ ಪರಶುರಾಮ್ ಸೊ ನಾನು ಈ ಒಂದು ವೀಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮಿಗೆ ಹಾಗೆ ಟ್ರಿಗ್ನಾಮಿಟ್ರಿ ಇಂಟ್ರಡಕ್ಷನ್ ಟು ಟ್ರಿಗ್ನಾಮಿಟ್ರಿ ಚಾಪ್ಟರಲ್ಲಿ ಐಡೆಂಟಿಟೀಸನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಕ್ಕಂಥವು ಏನು ಬರ್ತವೆ ಸೊ ಅದರಲ್ಲಿ ಹಿಂದಿನ ವೀಡಿಯೋದಲ್ಲಿ ಸುಮಾರು ಏಳು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಎಕ್ಸಸೈಸಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸು ಸೊ ಅದೇ ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಕ್ಕಂಥವು ಇನ್ನೂ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ ಓಕೆ ನೋಡಿ ಇಲ್ಲಿ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಕ್ಕಂಥದ್ರಲ್ಲಿ ಎಂಟನೇ ಪ್ರಶ್ನೆ ಇದೆ ಇಲ್ಲಿ ಸೊ ಎಂಟನೇ ಪ್ರಶ್ನೆ ಏನು ಹೇಳುತ್ತೆ ಸೈನ್ ಎ ಪ್ಲಸ್ ಕೊಸಿ ಕ್ಯಾಂಟಿ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿ ಕೆನ್ ಟಿ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತ ಪ್ರೂವ್ ನಾನು ಸೊ ಇದನ್ನು ಎಲ್ ಎಚ್ ಎಸ್ ಅನ್ನು ಬಳಸ್ಕೊಂಡು ಸಾಲ್ವ್ ಮಾಡಿದಾಗ ಕೊನೆಗೆ ನಿಮಗೆ ಫೈನಲಿ ಆರ್ ಎಚ್ ಎಸ್ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಆನ್ಸರ್ ಸಿಗಬೇಕು ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಎಲ್ ಎಚ್ ಎಸ್ ಅನ್ನು ನೀವು ಬರ್ಕಂಡ್ರೆ ಸೊ ನೋಡಿ ಎಲ್ ಎಚ್ ಎಸ್ ಏನು ಹೇಳುತ್ತೆ ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಹೋಲ್ ಸ್ಕ್ವರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವಯರ್ ಅಂತ ಇದೆ ಸೊ ಇದನ್ನು ನೀವು ಸಾಲ್ವ್ ಈಗ ಏನು ಮಾಡ್ಬೋದು ಇದು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಪ್ಲಸ್ ಕಾರ್ಡ್ ಸ್ಕ್ವೇರ್ ಅಂದರೆ ಕಾ ಟ್ಯಾನ್ ಸ್ಕ್ವೈರ್ ಕಾರ್ಡ್ ಸ್ಕ್ವೇರ್ ಟರ್ಮ್ಸ್ ನಾ ನೀವು ಇದನ್ನ ಕನ್ವರ್ಟ್ ಮಾಡಿ ಬರ್ಕೊಳ್ಬೇಕಾಗತ್ತೆ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇರೋದ್ರಿಂದ ಫಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಬರ್ಕೊಂಡ್ರೆ ಇದೇನಾಗುತ್ತೆ ಸೈನ್ ಸ್ಕ್ವೈರ್ ಎ ಪ್ಲಸ್ ಕೋಸಿಕೆಂಟ್ ಸ್ಕ್ವೈರ್ ಎ ಪ್ಲಸ್ ಟೂ ಇಂಟು ಸೈನ್ ಸ್ಕ್ವೈರ್ ಎ ಇಂಟು ಕೋಸಿಕೆಂಟ್ ಸ್ಕ್ವೇರ್ ಎ ಅಂತ ಬರುತ್ತೆ ಪ್ಲಸ್ ನೆಕ್ಸ್ಟ್ ಇದು ಕಾ ಸ್ಕ್ವೈರ್ ಎ ಪ್ಲಸ್ secant square a plus 2 into cos a into secant a அந்த பரிவே sorry இது sin a into cos a cosecant a கேல்கடே cos a into secant a next இல்லி sin square a plus இல்லி cos square a இவிரடன் சேரி 1 அந்த பர்க்குள் போத்து identity a prakara. so first identity a நிலைத் தாதர் பரக்கார sin square a plus cos square a அந்தில் 1 plus இல்லையன் உளித்து cosecant square a உளித்து plus இல்லி ಟು ಸೈನ್ ಎ ಇಂಟು ಕೊ ಸಿಕೆಂಡ್ ಟಿ ಅಂದರೆ ಏನು ಬರಿಬೋದು ನೀವು ಒನ್ ಬೈ ಸೈನ್ ಎ ಅಂತ ಬರಿಬೋದು ಓಕೆನಾ ಹಾಗೇ ಪ್ಲಸ್ ಇಲ್ಲೇನು ಉಳೀತು ಕಾ ಸ್ಕ್ವೈರ್ ಕಾಸ್ಕ್ವೈರ್ ಎ ಇಲ್ಲಿ ಒನ್ ಅಂತ ತೊಗೊಂಡಿದ್ದೀರಾ ಸೊ ದಟ್ ಪಕ್ಕದಲ್ಲಿರೋದು ಸಿಕೆಂಡ್ ಸ್ಕ್ವೇರ್ ಎ ಓಕೆನಾ ಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ ಟೂ ಎ ಇಂಟು ಸಿಕೆಂಡ್ ಟೇನ ಏನಂತ ಬರಿಬೋದು ನೀವು ಒನ್ ಬೈ ಕಾಸ್ ಎ ಅಂತ ಬರಿಬೋದು ಆಗ ಕಾಸಿಯೇ ಕಾಸಿಯೇ ಇಲ್ಲಿ ಸೈನ್ ಎ ಸೈನ್ ಎ ಕ್ಯಾನ್ಸಲ್ ಆದರೆ ಇದಿಷ್ಟರಲ್ಲಿ ಟೂ ಉಳಿದಿದೆ ಇದಿಷ್ಟರಲ್ಲಿ ಟೂ ಉಳಿದಿದೆ ಟೂ ಪ್ಲಸ್ ಟು ಏನಾಯ್ತು ಫೋರ್ ಫೋರ್ ಪ್ಲಸ್ ಒನ್ ಏನಾಯ್ತು ಫೈವ್ ಪ್ಲಸ್ ನೋಡಿ ಇಲ್ಲಿ ಕೋಸಿಕೆನ್ ಸ್ಕ್ವೇರ್ ಎ ಅಂತ ಏನಂತ ಬರಿಬೋದು ನೀವು ನೀವು ತಿಳಿದಿರತಕ್ಕಂತ ಒಂದು ಐಡೆಂಟಿಟಿಯನ್ನು ಬಳಸಿ ಹೇಳೋದಾದ್ರೆ ಕೋಸಿಕೆನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಐಡೆಂಟಿಟಿ ಬಳಸಿ ಬರಿಬೋದು ಹಾಗೆಯೇ ಸಿಕೆನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಒನ್ ಪ್ಲಸ್ ಕಾಟ್ ಸ್ಕ್ವೈರ್ ಎ ಅಂತ ಬರಿಬೋದು ಆಗ ಏನಾಗುತ್ತೆ ಇದು ಫೈವ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಇಲ್ಲೇನು ಉಳಿತು ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲೇನು ಉಳಿತು ಕಾಟ್ ಸ್ಕ್ವೇರ್ ಎ ಓಕೆನಾ ಸೊ ದಿಟ್ ಈಸ್ ದಿಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸೊ ದ್ಯಾಟ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರ್ತಾ ಇದೆ ಹಾಗಾಗಿ ನಾವಿಲ್ಲಿ ಅದನ್ನು ಪ್ರೂವ್ ಮಾಡಿದ ಹಾಗಾಯಿತು ಓಕೆನಾ ಸೊ ಈ ರೀತಿ ನಾವು ಸುಲಭವಾಗಿ ಐಡೆಂಟಿಟೀಸನ್ನು ಬಳಸ್ಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಹೇಳುತ್ತೆ ಕೋ ಎ ಮೈನಸ್ ಸೈನ್ ಎ ಇಂಟು ಸಿ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ಒನ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಸೊ ಇವೆರಡನ್ನು ತಗೊಂಡು ಒನ್ ಬೈ ಟ್ಯಾನ್ ಎ ಪ್ಲಸ್ ಕಾಟಿ ಅಂತ ಹೇಳಿ ನೀವು ಇದನ್ನ ಪ್ರೂವ್ ಮಾಡಬೇಕು ಸೊ ಹೇಗೆ ಪ್ರೂವ್ ಮಾಡ್ತೀರಾ ಅಂತಕ್ಕಂಥದ್ದನ್ನು ನಾವು ನೋಡಿದ್ರೆ ಕೋಸಿಕೆಂಟ್ ಎ ಇದೆ ಟ್ಯಾನ್ ಎ ಕಾಟಿಯ ಬರ್ಬೇಕು ಇಲ್ಲೂ ಕೂಡ ಸೊ ಇವಾಗ ನೀವೇನು ಮಾಡ್ತೀರಾ ಇದು ಲೆಫ್ಟ್ ಹ್ಯಾಂಡ್ ಸೈಡನ್ನು ತಗೊಂಡು ಸಾಲ್ವ್ ಮಾಡ್ರಿ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡನ್ನು ತಗೊಂಡು ಸಾಲ್ವ್ ಮಾಡ್ರಿ ಎರಡು ಕಡೆ ಆನ್ಸರ್ ಸೇಮ್ ಬರಬೇಕು ಈಗ ನಾನು ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡ್ತೀನಿ ಕೋಸಿಕೆಂಟ್ ಎ ಮೈನಸ್ ಸೈನ್ ಎ ಕೊಸಿಕೆಂಟಿ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟಿ ಎ ಮೈನಸ್ ಕಾಸ್ ಎ ಅಂತ ಇದೆ ಓಕೆನಾ ಸೊ ದಿಸ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಸೊ ಎಲ್ ಎಚ್ ಎಸ್ ಅಲ್ಲಿ ಕೋಸಿಕೆಂಟ್ ಏನಂತ ಬರ್ಕೊಳ್ಬಹುದು ಒನ್ ಬೈ ಸೈನ್ ಎ ಅಂತ ಬರೀಬಹುದು ಕ್ವಾಸಿಕೆಂಟೆನ ಏನಂತ ಬರೀಬಹುದು ಒನ್ ಬೈ ಸೈನ್ ಎ ಮೈನಸ್ ಸೈನ್ ಏನಂತ ಬರೀಬಹುದು ಇದನ್ನ ಸೈನ್ ಎ ಹಾಗೆ ಬರ್ಕೊಳ್ಳಿ ಈ ಕಡೆ ನೆಕ್ಸ್ಟ್ ಸಿಕೆಂಟ್ ಏನ ಏನಂತ ಬರೀಬಹುದು ನೋಡಿ ಇಲ್ಲಿ ಒನ್ ಬೈ ಕಾಸ್ ಎಂಟೆ ಅದೀಪ್ರೋಕಲ್ಲು ಒನ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಸೊ ಆಗ ಏನಾಗುತ್ತೆ ದಟ್ ಈಸ್ ಈಕ್ವಲ್ ಟು ಇವೆರಡಕ್ಕೂ ಎಲ್ ಸಿ ಎಮ್ ತಗೊಂಡಾಗ ಕೆಳಗಡೆ ಎಲ್ ಸಿ ಎಮ್ ಸೈನ್ ಎ ಬರುತ್ತೆ ಮೇಲ್ಗಡೆ ಸೈನ್ ಎ ಮೈನಸ್ ನೋಡಿ ಇಲ್ಲಿ ಮೇಲ್ಗಡೆ ಒನ್ ಬರುತ್ತೆ ರೈಟ್ ಸೊ ಇದು ಒನ್ ಇದು ಏನಾಗುತ್ತೆ ಸೈನ್ ಸ್ಕ್ವಯರ್ ಎ ಆಗುತ್ತೆ ಅಲ್ಲಿಗೆ ಒನ್ ಮೈನಸ್ ಸೈನ್ ಸ್ಕ್ವೈರ್ ಎ ಈ ಕಡೆನೂ ಕೂಡ ಎಲ್ ಸಿ ಎಮ್ ತಗೊಂಡ್ರೆ ಕಾಸ್ ಎ ಕೆಳಗಡೆ ಬರುತ್ತೆ ಮೇಲ್ಗಡೆ ಒನ್ ಮೈನಸ್ ಕಾಸ್ಕ್ವೈರ್ ಎ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಒನ್ ಮೈನಸ್ ಸೈನ್ಸ್ ಸ್ಕ್ವೈರ್ ಎ ಮೊದಲನೇ ಐಡೆಂಟಿಟಿಯನ್ನು ಯೂಸ್ ಮಾಡಿ ಬರೆದ್ರೆ ಕಾ ಸ್ಕ್ವೈರ್ ಎ ಅಂತ ಬರಿಬೋದು ಡಿವೈಡೆಡ್ ಬೈ ಸೈನ್ ಎ ಇಂಟು ಇಲ್ಲಿ ಒನ್ ಮೈನಸ್ ಕಾಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನು ಬರೀಬೋದು ಸೈನ್ಸ್ ಸ್ಕ್ವಯರ್ ಎ ಅಕಾರ್ಡಿಂಗ್ ಟು ಐಡೆಂಟಿಟಿ ಡಿವೈಡೆಡ್ ಬೈ ಕಾಸ್ ಎ ಅಂತ ತಗೊಂಡ್ರೆ ಕಾ ಸ್ಕ್ವಯರ್ ಇದೆ ಇಲ್ಲಿ ಇಲ್ಲಿ ಒಂದು ಕಾಸು ಒಂದು ಕಾಸ್ ಕ್ಯಾನ್ಸಲ್ ಆಯಿತು ಇಲ್ಲೂ ಅಷ್ಟೇ ಸೈನ್ಸ್ ಸ್ಕ್ವಯರ್ ಇದೆ ಇಲ್ಲಿ ಒಂದು ಸೈನ್ ಕ್ಯಾನ್ಸಲ್ ಆದರೆ ಏನು ಉಳಿತು ಕಾಸ್ಯ ಇಲ್ಲೇನು ಉಳಿಯುತ್ತೆ ಕಾಸ ಎ ಇಂಟು ಸೈನ್ ಎ ಉಳಿತು ಇಲ್ಲಿ ಕಾಸ ಎ ಉಳಿತು ಇಲ್ಲಿ ಸೈನ್ ಎ ಉಳಿತು ಕಾಸ ಎ ಇಂಟು ಸೈನ್ ಎ ಅಂತ ತಗೊಂಡ್ರೆ ಇದನ್ನ ಒನ್ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಆರ್ ಎಚ್ ಎಸ್ ತಗೊಂಡು ಸಾಲ್ವ್ ಮಾಡಿದ್ರೆ ನೋಡಿ ಒನ್ ಬೈ ಟ್ಯಾನ್ ಎ ಪ್ಲಸ್ ಕಾಟಿ ಎ ಅಂತ ಇದೆ ಸೊ ಇದನ್ನ ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಅಂತ ನಾವು ನೋಡ್ಬೇಕಿ ನೋಡಿ ಇಲ್ಲಿ ಒನ್ ಬೈ ಟ್ಯಾನ್ ಎ ಪ್ಲಸ್ ಕಾಟಿ ಎನ್ನು ಏನಂತ ಬರ್ಕೊಳ್ಬಹುದು ಅಂತಂದರೆ ಒನ್ ಬೈ ಟ್ಯಾನಿ ಅಂತ ಹೇಳಿದ್ರೆ ಏನು ಸೈನ್ ಎ ಬೈ ಎ ಹೌದಾ ಟ್ಯಾನಿ ಅಂದರೆ ಏನು ಸೈನ್ ಎ ಬೈ ಎ ಸೈನ್ ಎ ಬೈ ಎ ಪ್ಲಸ್ ಕಾಟಿ ಅಂತ ಹೇಳಿದ್ರೆ ಏನು ಬರಿಬೋದು ನೀವು ಕಾಸಿ ಎ ಬೈ ಸೈನ್ ಎ ಓಕೆನಾ ಸೊ ಈಗ ಏನಾಗತ್ತೆ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಕಾಸಿಯ ಮತ್ತು ಸೈನ್ ಎಲ್ಸಿಯಮ್ ತಗೊಳ್ಳಿ ಕಾಸಿಯ ಇಂಟು ಸೈನ್ ಬರುತ್ತೆ ಮೇಲ್ಗಡೆ ಏನಾಗುತ್ತೆ ಸೈನ್ ಇಂಟು ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಸ್ಕ್ವಯರ್ ಎ ಕಾಸೆ ಇಂಟು ಕಾಸ್ಯ ಮಲ್ಟಿಪ್ಲೈ ಮಾಡಿದ್ರೆ ಕಾ ಸ್ಕ್ವಯರ್ ಎ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಇದನ್ನು ನೀವು ಉಲ್ಟಾ ಬರ್ಕಂಡ್ರೆ ಒನ್ ಇಂಟು ಮಾಡಿ ಬರ್ಕಂಡ್ರೆ ಡಿವೈಡೆಡ್ ಬೈ ಇದು ಇಂಟು ಮಾಡಿದ್ರೆ ಕಾಸ್ಯ ಇಂಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವೈರ್ ಎ ಸೊ ಸೈನ್ ಸ್ಕ್ವೈರ್ ಎ ಪ್ಲಸ್ ಕಾಸ್ಕ್ವರ್ ಎ ಅಂದರೆ ಅಕಾರ್ಡಿಂಗ್ ಟು ಐಡೆಂಟಿಟಿ ಫಸ್ಟ್ ಐಡೆಂಟಿಟಿ ಪ್ರಕಾರ ಒನ್ ಅಂತ ಬರಿಬೋದು ಆಗ ಒನ್ ಒನ್ ಕ್ಯಾನ್ಸಲ್ ಆದರೆ ನಿಮಗೆ ಕೊನೆ ಕೊನೆಗೆ ಏನು ಉಳಿಯುತ್ತೆ ಕಾಸ್ ಎ ಇನ್ ಟು ಸೈನ್ ಎ ದಿಸ್ ಈಸ್ ದ ಈಕ್ವೆಷನ್ ನಂಬರ್ ಟು ಸೊ ಇಲ್ಲಿ ಈಕ್ವೆಷನ್ ನಂಬರ್ ಒನ್ ಈಕ್ವೆಷನ್ ನಂಬರ್ ಟು ಅಬ್ಸರ್ವ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಆನ್ಸರ್ ಬಂದಿದೆಯೋ ರೈಟ್ ಹ್ಯಾಂಡ್ ಸೈಡಿಗೂ ಕೂಡ ಅದೇ ಆನ್ಸರ್ ಬಂದಿದೆ ಈ ಕಾರಣದಿಂದ ಇವೆರಡು ಈಕ್ವಲ್ ಅಂತ ನಾವು ಸುಲಭವಾಗಿ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಒನ್ ಮೈನಸ್ ಟ್ಯಾನ್ ಎ ಬೈ ಒನ್ ಮೈನಸ್ ಕಾಟ್ ಎ ಹೋಲ್ಕ್ವಯರ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ವಯರ್ ಎ ಅಂತ ಪ್ರೂವ್ ಮಾಡಬೇಕು ಅಂದರೆ ಇದನ್ನು ತಗೊಂಡು ಒಂದ್ಸರಿ ಪ್ರೂವ್ ಮಾಡಿದಾಗ ಟ್ಯಾನ್ ಸ್ಕ್ವರ್ ಎ ಬರಬೇಕು ಇದನ್ನು ತಗೊಂಡು ಪ್ರೂವ್ ಮಾಡಿದಾಗ ಮತ್ತೆ ಟ್ಯಾನ್ ಸ್ಕ್ವಯರ್ ಎ ಬರಬೇಕು ಆ ರೀತಿ ಮಾಡಬೇಕಾಗತ್ತೆ ನೀವು ಇದನ್ನ ಸೊ ಈಗ ಫಸ್ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವೈರ್ ಎ ಇದನ್ನು ಕನ್ಸಿಡರ್ ಮಾಡಿದ್ರೆ ನೋಡಿ ಇಲ್ಲಿ ಏನು ಬರುತ್ತೆ ಸೊ ಇದನ್ನು ಹೇಗೆ ಮಾಡ್ಬೋದು ಅಂತಂದರೆ ನಮಗೆ ಗೊತ್ತಿರುವಂಥ ಪ್ರ ಇದ್ರ ಪ್ರಕಾರ ಟ್ಯಾನ್ ಸ್ಕ್ವೈರ್ ಎ ಏನಂತ ಬರ್ಕೊಳ್ಬೋದು ನೀವು ಹಾಗೆ ಬರ್ಕೊಳ್ಳಿ ಟ್ಯಾನ್ ಸ್ಕ್ವೈರ್ ಎ ಅಂತಲೇ ಬರ್ಕೊಳ್ಳಿ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೈರ್ ಎ ಅದ ರೆಸಿ ಬರೆದ್ರೆ ಒನ್ ಬೈ ಟ್ಯಾನ್ ಸ್ಕ್ವೈರ್ ಎ ಆಗುತ್ತೆ ಏನಾಗುತ್ತೆ ಒನ್ ಬೈ ಟ್ಯಾನ್ ಸ್ಕ್ವಯರ್ ಎ ಆಗುತ್ತೆ ನೆಕ್ಸ್ಟ್ ಇವೆರಡಕ್ಕೂ ಎಲ್ ಸಿ ಸಿಎಂ ತಗೊಳ್ಳಿ ಮೇಲ್ಗಡೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಹಾಗೆ ಬರೀರಿ ಡಿವೈಡೆಡ್ ಬೈ ಇವೆರಡುಗೂ ಎಲ್ ಸಿ ಎಂ ತೆಗೆದ್ರೆ ಟ್ಯಾನ್ ಸ್ಕ್ವಯರ್ ಎ ಎಲ್ ಸಿ ಎಂ ಬರುತ್ತೆ ಮೇಲ್ಗಡೆ ಏನಾಗುತ್ತೆ ಟ್ಯಾನ್ ಸ್ಕ್ವೈರ್ ಎ ಪ್ಲಸ್ ಒನ್ ಆಗುತ್ತೆ ಆಗ ನೀವು ಸುಲಭವಾಗಿ ಹೇಳ್ಬೋದು ನೋಡಿ ಇಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಟ್ಯಾನ್ ಸ್ಕ್ವೈರ್ ಎ ಪ್ಲಸ್ ಒನ್ ಕ್ಯಾನ್ಸಲ್ ಆಗುತ್ತೆ ಎರಡು ಸೊ ಎರಡೂ ಕ್ಯಾನ್ಸಲ್ ಆದರೆ ನಿಮಗೇನು ಉಳಿಯುತ್ತೆ ಅಂದರೆ ಒನ್ ಇಂಟು ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿಬೋದು ಏನಂತ ಬರಿಬೋದು ಒನ್ ಇಂಟು ಟ್ಯಾನ್ ಸ್ಕ್ವೇರ್ ಎ ಸೊ ಅಲ್ಲಿಗೆ ಅದರ ಅರ್ಥ ಟ್ಯಾನ್ ಸ್ಕ್ವೇರ್ ಎ ಅಂತ ಬಂತು ಆನ್ಸರ್ ಬಂತಲ್ವಾ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿ ಆಸ್ ಇಟ್ ಈಸ್ ಇದನ್ನು ನೋಡಿ ಈಗ ಒನ್ ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಟ್ ಎ ಇದನ್ನು ಹೋಲ್ ಸ್ಕ್ವೇರ್ ಅಂತ ಬರ್ಕಂಡ್ರೆ ಇದನ್ನು ಕೂಡ ಅದೇ ರೀತಿಯೇ ಒನ್ ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಟಿಯನ್ನು ಏನಂತ ಬರ್ಕೊಳ್ಬೋದು ಒನ್ ಬೈ ಟ್ಯಾನ್ ಎ ಅಂತ ಬರಿಬೋದು ಇದಿಷ್ಟಕ್ಕೂ ಹೋಲ್ ಸ್ಕ್ವಯರ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಒನ್ ಮೈನಸ್ ಟ್ಯಾನ್ ಎ ಹಾಗೆ ಬರಿತೀರಿ ಡಿವೈಡೆಡ್ ಬೈ ಇಲ್ಲಿ ಟ್ಯಾನ್ ಎ ಎಲ್ ಸಿ ಎಮ್ ತಗೊಂಡ್ರೆ ಮೇಲ್ಗಡೆ ಏನಾಗುತ್ತೆ ಇಲ್ಲಿ ಟ್ಯಾನ್ ಎ ಮೈನಸ್ ಒನ್ ಆಗುತ್ತೆ ಇದಕ್ಕೆ ಹೋಲ್ ಸ್ಕ್ವಯರ್ ಅಂತ ತೊಗೋಬೇಕು ಆಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಇದನ್ನೇನಂತ ಬರಿಬೋದು ಇನ್ನೂರು ರೀತಿಯಲ್ಲಿ ಅಂದರೆ ಒನ್ ಮೈನಸ್ ಟ್ಯಾನ್ ಎ ಇಂಟು ಮಾಡಿದ್ರೆ ಇದೇನಾಗತ್ತೆ ಉಲ್ಟಾ ಆಗತ್ತೆ ಓಕೆನಾ ಸೊ ಹಾಗೆ ನಾವಿಲ್ಲೇ ಬರೆದ್ಬಿಡಣ ನೋಡಿ ಇಲ್ಲಿ ಒನ್ ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಎ ಬೈ ಇದನ್ನ ಒನ್ ಮೈನಸ್ ಟ್ಯಾನ್ ಎ ಅಂತ ಬರ್ಕೊಳ್ಬೇಕಂದ್ರೆ ಮೈನಸ್ ಕಾಮನ್ ತೆಗಿರಿ ಮೈನಸ್ ಕಾಮನ್ ತೆಗೆದಾಗ ಇದನ್ನು ಕೂಡ ಒನ್ ಮೈನಸ್ ಟ್ಯಾನ್ ಎ ಅಂತ ಬರೀಬಹುದು ಆಗ ಒನ್ ಮೈನಸ್ ಟ್ಯಾನ್ ಎ ಒನ್ ಮೈನಸ್ ಟ್ಯಾನ್ ಎ ಕ್ಯಾನ್ಸಲ್ ಆಯಿತು ಇಲ್ಲಿ ಫೈನಲಿ ಆನ್ಸರ್ ಏನು ಉಳಿತು ಅಂದ್ರೆ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವಯರ್ ಉಳಿತು ಅಲ್ಲಿಗೆ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೈರ್ ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಟೆನ್ ಇಂಟು ಟ್ಯಾನ್ ಎಂದ್ರೆ ಟ್ಯಾನ್ ಸ್ಕ್ವೈರ್ ಎ ಬರುತ್ತೆ ಓಕೆನಾ ಅಲ್ಲಿಗೆ ಟ್ಯಾನ್ ಸ್ಕ್ವಯರ್ ಎ ಆನ್ಸರ್ ಬಂತು ನಿಮಗೀಗ ರೈಟ್ ಸೊ ಇಲ್ಲೂ ಕೂಡ ಟ್ಯಾನ್ ಎ ಬಂದಿದೆ ಇಲ್ಲೂ ಕೂಡ ಟ್ಯಾನ್ ಸ್ಕ್ವೈರ್ ಎ ಬಂದಿದೆ ಸೊ ಅವ್ರು ಹೇಳಿರೋ ಪ್ರಕಾರ ಐಡೆಂಟಿಟಿ ಪ್ರೂವ್ ಆಯ್ತು ಓಕೆನಾ ನೋಡಿ ಎಕ್ಸಸೈಸ್ ಅಲ್ಲಿ ಹತ್ತು ಪ್ರಶ್ನೆಗಳಿದವು ಐಡೆಂಟಿಟೀಸ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಕ್ಕಂಥವು ನನ್ನ ಹತ್ರ ಇನ್ನೊಂದು ಎರಡು ಮೂರು ಎಕ್ಸ್ಟ್ರಾ ಕ್ವಶನ್ಸ್ ಇದಾವೆ ಸೊ ಅದನ್ನು ಕೂಡ ಚೆಕ್ ಮಾಡೋಣ ನೋಡಿ ಇಲ್ಲಿ ಇದನ್ನು ಪ್ರೂವ್ ಮಾಡಕ್ಕೆ ಕಾಸ್ಟ್ ಟೀಟಾ ಬೈ ಒನ್ ಒನ್ ಮೈನಸ್ ಟ್ಯಾನ್ ಟೀಟಾ ಪ್ಲಸ್ ಸೈನ್ ಟೀಟಾ ಬೈ ಒನ್ ಮೈನಸ್ ಕಾಟ್ ಟೀಟಾ ಇಟ್ ಈಸ್ ಈಕ್ವಲ್ ಟು ಸೈನ್ ಪ್ಲಸ್ ಕಾಸ್ಟೀಟಾ ಅಂತ ಪ್ರೂವ್ ಮಾಡಿದ್ರೆ ಹೆಂಗೆ ಪ್ರೂವ್ ಮಾಡ್ತೀರಾ ಇದನ್ನ ನೋಡಿ ಇದನ್ನ ಎಲ್ ಎಚ್ ಎಸ್ ತೊಗೊಳ್ಳಿ ಎಲ್ ಎಚ್ ಎಸ್ ಯಾವ ರೀತಿ ಬರ್ಕೊಳ್ಬೋದು ನೋಡಿ ಇಲ್ಲಿ ಕಾಸ್ಟೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ಟೀಟವನ್ನು ಏನಂತ ಬರಿಬೋದು ಅಂದರೆ ಸೈನ್ ಟೀಟಾ ಬೈ ಕಾಸ್ಟೀಟಾ ಅಂತ ಬರ್ಕೊಳ್ಬೋದು ಪ್ಲಸ್ ಇಲ್ಲೂ ಕೂಡ ಅಷ್ಟೇ ಸೈನ್ಟೀಟಾ ಬೈ ಒನ್ ಮೈನಸ್ ಕಾಟೀಟವನ್ನು ಏನು ಬರೀಬೋದು ಒನ್ ಮೈನಸ್ ಕಾಸ್ಟೀಟಾ ಬೈ ಸೈನ್ ಅಂತ ಬರ್ಕೊಳ್ಬೋದು ಓಕೆನಾ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಕಾಸ್ಟಿಟಾ ಆಸ್ ಇಟ್ ಈಸ್ ಹಾಗೆ ಬರೀತೀರಾ ಡಿವೈಡೆಡ್ ಬೈ ಇಲ್ಲಿ ಕಾಸ್ಟಿಟಾ ಎಲ್ಸಿಯಂ ತಗೊಂಡ್ರೆ ಕಾಸ್ಟಿಟಾ ಎಲ್ಸಿಯಂ ತಗೊಂಡ್ರೆ ಮೇಲ್ಗಡೆ ಏನಾಗುತ್ತೆ ಕಾಸ್ಟಿಟಾ ಮೈನಸ್ ಸೈನ್ಟೀಟಾ ಆಗುತ್ತೆ ಏನಾಗುತ್ತೆ ಕಾಸ್ಟಿಟಾ ಮೈನಸ್ ಸೈನ್ಟೀಟಾ ಆಸ್ ಇಟ್ ಈಸ್ ಇಲ್ಲಿ ಸೈನ್ಟೀಟಾ ಹಾಗೆ ಬರ್ಕೊಂಡು ಇವೆರಡಕ್ಕೂ ಎಲ್ಸಿಯಂ ತಗೊಂಡ್ರೆ ಸೈನ್ಟೀಟಾ ಬರುತ್ತೆ ಎಲ್ಸಿಯಂ ಮೇಲ್ಗಡೆ ಏನಾಗುತ್ತೆ ಸೈನ್ಟೀಟಾ ಮೈನಸ್ ಕಾಸ್ಟಿಟಾ ಸೊ ದ್ಯಾಟ್ ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕಂಡ್ರೆ ಇಂಟು ಮಾಡಿ ಬರ್ಕಂಡ್ರೆ ಕಾಸ್ಟಿಟಾ ಇಂಟು ಮಾಡಿದ್ರೆ ಇದೇನಾಗುತ್ತೆ ಕಾಸ್ಟಿಟಾ ನ್ಯೂಮರ್ ಡಿನಾಮಿನೇಟರ್ ಇರೋದು ನ್ಯೂಮನೇಟ್ರಿ ಬರುತ್ತೆ ಡಿವೈಡೆಡ್ ಬೈ ಏನಾಗುತ್ತೆ ಕಾಸ್ಟಿಟಾ ಮೈನಸ್ ಸೈನ್ಟೀಟಾ ಓಕೆನಾ ಪ್ಲಸ್ ಅದೇ ರೀತಿ ಇದು ಕೂಡ ನೋಡಿ ಇದೇನಾಗತ್ತೆ ಸೈನ್ಟೀಟಾ ಇಂಟು ಮಾಡಿದ್ರೆ ಸೈನ್ಟೀಟಾ ಡಿವೈಡೆಡ್ ಬೈ ಏನಾಗುತ್ತೆ ಸೈನ್ಟೀಟಾ ಮೈನಸ್ ಕಾಸ್ಟಿಟಾ ಸರಿನಾ ಸೈನ್ಟೀಟಾ ಮೈನಸ್ ಕಾಸ್ಟೀಟಾ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಕಾಸ್ಟೀಟಾ ಇಂಟು ಕಾಸ್ಟೀಟಾ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಕಾಸ್ಟ್ವೈರ್ ಟೀಟಾ ಡಿವೈಡೆಡ್ ಬೈ ಕಾಸ್ಟಿಟಾ ಮೈನಸ್ ಸೈನ್ ಟೀಟಾ ಹಾಗೇನೆ ಈ ಕಡೆ ಇಲ್ಲಿ ಸೈನ್ ಸ್ಕ್ವೈರ್ ಟೀಟಾ ಡಿವೈಡೆಡ್ ಬೈ ಸೈನ್ಟಿಟಾ ಮೈನಸ್ ಕಾಸ್ಟಿಟಾ ಅಂತ ಬರಿಬಹುದು ಓಕೆನಾ ಈಗ ಕಾ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ಟಿಟಾ ಮೈನಸ್ ಸೈನ್ ಟೀಟಾ ಈ ಪ್ಲಸ್ ಇದ್ದಿತ್ತ ಮೈನಸ್ ಅಂತ ಬರ್ಕಂಡಾಗ ಇಲ್ಲಿ ಏನಾಗತ್ತೆ ಸೈನ್ ಸ್ಕ್ವೈರ್ ಟೀಟಾ ಇದು ಸೈನ್ ಟೀಟಾ ಪ್ಲಸ್ ಇತ್ತಲ್ಲ ಇಲ್ಲಿ ಮೈನಸ್ ಆಗತ್ತೆ ಇದು ಮೈನಸ್ ಕಾಸ್ಟೀಟಾ ಇದ್ದಿದ್ದು ಈ ಕಡೆ ಬರ್ಕೊಂಡಾಗ ಪ್ಲಸ್ ಆಗುತ್ತೆ ಯಾಕಂದರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಆಗ ಇವೆರಡಕ್ಕೂ ಎಲ್ ಸೇಮ್ ತಗೊಳ್ಬೋದು ನೀವು ಸೊ ನೋಡಿ ಕಾಸ್ಟ್ ಡಿನಾಮಿನೇಟರ್ ಸೇಮ್ ಇದೆ ಕಾಸ್ಟೀಟಾ ಮೈನಸ್ ಸೈನ್ ಅಂತ ಅಂತೇಳಿ ಈ ಕಡೆನು ಕಾಸ್ಟೀಟಾ ಮೈನಸ್ ಸೈನ್ ಟೀಟಾ ಕಾಸ್ಟೀಟಾ ಮೈನಸ್ ಸೈನ್ ಟೀಟಾ ಸೊ ನ್ಯೂಮರೇಟಲ್ಲಿ ಇರೋ ಟರ್ಮ್ಸನ್ನು ಆ್ಯಡ್ ಮಾಡಿದಾಗ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಆಯ್ತು ಸರಿನಾ ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ ಇದು ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರೆದ್ರೆ ಕಾಸ್ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ಟಿಟಾ ಮೈನಸ್ ಸೈನ್ಟಿಟಾ ಡಿವೈಡೆಡ್ ಬೈ ಕಾಸ್ಟಿಟಾ sin ಸೈನ್ಟೀಟಾ ಅಂತ ಬರ್ಕೊಳ್ಬೋದು ಆಗ ಕಾಸ್ಟಿಟಾ ಮೈನಸ್ ಸೈನ್ಟೀಟಾ ಕಾಸ್ಟಿಟಾ ಮೈನಸ್ ಸೈನ್ಟಿಟಾ ಕ್ಯಾನ್ಸಲ್ ಆಗುತ್ತೆ ಫೈನಲ್ ಆನ್ಸರ್ ಬಂದುಬಿಟ್ಟು ನಿಮಗೆ ಕಾಸ್ಟಿಟಾ ಪ್ಲಸ್ ಸೈನ್ಟಿಟಾ ಉಳಿಯುತ್ತೆ ಸೊ ದಿಸ್ ಈಸ್ ಈಕ್ವಲ್ ಆರ್ ಎಚ್ ಎಸ್ ಇಲ್ಲೇನಿದೆಯಾ ಅದೇ ಆನ್ಸರ್ ಬಂದಿದೆ ಓಕೆನಾ ಸೊ ಇದ್ರ ಆಧಾರದ ಮೇಲೆ ಏನು ಹೇಳ್ಬೋದು ಎಲ್ ಎಚ್ ಎಸ್ ಈಕ್ವಲ್ ಆರ್ ಎಚ್ ಎಸ್ ನಾವು ಸುಲಭವಾಗಿ ಹೇಳಬಹುದು ಓಕೆ ಇನ್ನೊಂದು ಪ್ರಶ್ನೆ ಇದೆ ಹನ್ನೆರಡನೇ ಪ್ರಶ್ನೆ ಸ್ಕ್ವೇರ್ ರೂಟ್ ಆಫ್ ಸಿಕೆಂಡ್ ಸ್ಕ್ವೇರ್ ಟೀಟಾ ಪ್ಲಸ್ ಕೊಸಿಕ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಅಂತ ಪ್ರೂವ್ ಮಾಡಬೇಕು ನೋಡಿ ಇದನ್ನು ಹೇಗೆ ಪ್ರೂವ್ ಮಾಡೋದು ಅಂತ ಹೇಳಿ ಸೊ ಇದನ್ನ ಸಿಕೆಂಡ್ ಸ್ಕ್ವೇರ್ ಟೀಟಾವನ್ನು ಏನಂತ ಬರಿಬೋದು ನಾವು ಇದರ ರೆಸಿಪ್ರೊಕಲ್ ಬರ್ಕಂಡ್ರೆ ಕಾಸ್ಕ್ವೇರ್ ಟೀಟಾ ಅಂತ ಬರಿಬೋದು ಒನ್ ಬೈ ಕಾ ಸ್ವೇರ್ ಟೀಟಾ ಹಾಗೆ ಕೊಸಿಕೆನ್ ಸ್ಕ್ವೇರ್ ಟೀಟಾವನ್ನು ಏನಂತ ಬರಿಬೋದು ಒನ್ ಬೈ ಸೈನ್ಸ್ ಸ್ಕ್ವಯರ್ ಟೀಟಾ ಆಗ ಇವೆರಡಕ್ಕೂ ಎಲ್ ಸಿಎಂ ತಗೊಂಡಾಗ ಕಾಸ್ಕ್ವಯರ್ ಟೀಟಾ ಇಂಟು ಸೈನ್ಸ್ ಸ್ಕ್ವರ್ ಟೀಟಾ ಎಲ್ ಸಿಎಂ ಬರುತ್ತೆ ಓಕೆನಾ ಸೊ ಮೇಲ್ಗಡೆ ಏನು ಉಳಿಯುತ್ತೆ ಸೈನ್ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಕಾಸ್ಕ್ವಯರ್ ಟೀಟಾ ಅಂತ ಬರ್ಕೊಳ್ಬೋದು ನಾವು ಆ್ಯಕ್ಚುಲಿ ಏನಾಗುತ್ತೆ ಈಗ ಅಂತ ಹೇಳಿದ್ರೆ ನೋಡಿ ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಕಾಸ್ಕ್ವಯರ್ ಟೀಟಾ ಅಂದರೆ ಒನ್ ಅಂತ ಬರೀಬೋದು ಡಿವೈಡೆಡ್ ಬೈ ಕಾಸ್ಕ್ವಯರ್ ಟೀಟಾ ಇಂಟು ಸೈನ್ಸ್ ಸ್ಕ್ವೇರ್ ಟೀಟಾ ಓಕೆನಾ ಸೊ ಈಗ ಒಂದನ್ನು ಒನ್ ಸ್ಕ್ವೇರ್ ಅಂತ ಬರ್ಕೊಂಡ್ರೂ ನೋ ಪ್ರಾಬ್ಲಮ್ ಅವಾಗ ಈ ರೂಟ್ನ ಒಳಗಡೆ ಇರೋ ಎಲ್ಲ ಟರ್ಮ್ಸ್ಗೂ ಸ್ಕ್ವೈರ್ ಇರೋದರಿಂದ ಓವರ್ ಆಲ್ ಸ್ಕ್ವೇರ್ ರೂಟ್ ಪೂರ್ತಿ ಕ್ಯಾನ್ಸಲ್ ಆಗುತ್ತೆ ಓಕೆನಾ ಸೊ ಫೈನಲಿ ನಿಮಗೇನು ಉಳೀತಿಲ್ಲ ಆನ್ಸರು ಒನ್ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಉಳೀತು ಏನು ಉಳಿತು ಒನ್ ಬೈ ಕಾಸ್ಟೀಟಾ ಇಂಟು ಸೈನ್ ಟೀಟಾ ಇದಾದ ಮೇಲೆ ರೂಟ್ ಕ್ಯಾನ್ಸಲ್ ಆದ್ಮೇಲೆ ಇಲ್ಲಿ ಒನ್ ಅಂದರೆ ನಾವು ಡೆಗ್ನಾಮಿಟ್ರಿಕ್ ಐಡೆಂಟಿಟಿಯ ಪ್ರಕಾರ ಒನ್ ಇರೋ ಜಾಗದಲ್ಲಿ ಏನು ಬರೀಬೋದು ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ಟ್ಕ್ವಯರ್ ಟೀಟಾ ಅಂತ ಬರ್ಕಂಡ್ರೆ ಡಿವೈಡೆಡ್ ಬೈ ಇದನ್ನ ಹಾಗೆ ಬರ್ಕೊಳ್ಳಿ ಕಾಸ್ಟ್ ಇಟಾ ಇಂಟು ಸೈನ್ ಟೀಟಾ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು ನೋಡಿ ಇಲ್ಲಿ ಸೈನ್ಸ್ ಸ್ಕ್ವೇರ್ ಟೀಟಾಗೆ ಸಪ್ರೇಟಾಗಿ ಒಂದ್ಸರಿ ಕಾಸ್ಟೀಟಾ ಇಂಟು ಸೈನ್ ಟೀಟಾ ಅಂತ ತಗೊಳ್ಳಿ ಪ್ಲಸ್ ಅದೇ ರೀತಿ ಮತ್ತೆ ಕಾಸ್ಟ್ ಕ್ವೈರ್ ಟೀಟಾಗೆ ಒಂದ್ಸರಿ ತಗೊಳ್ಳಿ ಕಾಸ್ಟ್ ಇಟಾ ಇಂಟು ಸೈನ್ಟೀಟಾ ನೋಡಿ ಸೈನ್ಟೀಟಾ ಸೈನ್ಟಿಟಾ ಕ್ಯಾನ್ಸಲ್ ಇಲ್ಲಿ ಕಾಸ್ಟಿಟಾ ಕಾಸ್ಟಿಟಾ ಕ್ಯಾನ್ಸಲ್ ಸೊ ಸೈನ್ಸ್ ಕ್ಕೈರ್ನಲ್ಲಿ ಒಂದು ಸೈನ್ಟೀಟಾ ಕ್ಯಾನ್ಸಲ್ ಆದರೆ ಇನ್ನೊಂದು ಸೈನ್ಟೀಟಾ ಉಳಿತು ಸೊ ದಟ್ ಸೈನ್ಟೀಟಾ ಬೈ ಕಾಸ್ಟಿಟಾ ಉಳಿಯುತ್ತೆ ಇಲ್ಲಿ ಕಾಸ್ಟಿಟಾ ಬೈ ಸಾರಿ ಇದು ಕಾಸ್ಟೀಟಾ ಕ್ಯಾನ್ಸಲ್ ಮಾಡ್ಬೇಕು ಸೈನ್ಟೀಟಾ ಅಲ್ಲ ಆಗ ಏನಾಗುತ್ತೆ ಕಾಸ್ಟಿಟಾ ಬೈ ಸೈನ್ಟೀಟಾ ಉಳಿಯುತ್ತೆ ಆಗ ಸೈನ್ಟಿಟಾ ಬೈ ಕಾಸ್ಟಿಟಾ ಅಂತ ಹೇಳಿದರೆ ಟ್ಯಾಂಟಿಟಾ ಅಂತ ಹೇಳ್ಬೋದು ಅದೇ ರೀತಿ ಕಾಸ್ಟಿಟಾ ಬೈ ಸೈನ್ಟಿಟಾ ಅಂತ ಹೇಳಿದ್ರೆ ಏನು ಹೇಳ್ಬೋದು ಕಾಟೀಟಾ ಅಂತ ಹೇಳ್ಬೋದು ಸೊ ದಿಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇದ್ರ ಆಧಾರದ ಮೇಲೆ ಏನು ಹೇಳ್ಬೋದು ನಾವು ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳಿ ಸುಲಭವಾಗಿ ಬರಿಬಹುದು ಓಕೆನಾ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಟ್ಯಾನ್ ಸ್ಕ್ವೇರ್ ಟೀಟಾ ಬೈ ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಒನ್ ಪ್ಲಸ್ ಕೊಸಿಕೆನ್ ಸ್ಕ್ವೈರ್ ಟೀಟಾ ಬೈ ಸಿ ಕ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಕೊಸಿಕೆನ್ ಸ್ಕ್ವೈರ್ ಟೀಟಾ ಈಸ್ ಈಕ್ವಲ್ ಟು ಒನ್ ಬೈ ಸೈನ್ಸ್ಕ್ವರ್ ಟೀಟಾ ಮೈನಸ್ ಕಾಸ್ಕ್ವೈರ್ ಟೀಟಾ ಅಂತ ಪ್ರೂವ್ ಮಾಡಬೇಕು ಸೊ ಇದನ್ನ ಹೇಗೆ ಪ್ರೂವ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಫಸ್ಟ್ ಎಲ್ ಎಚ್ ಎಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಎಲ್ಲ ಚೇಸ್ನ ಪ್ರಕಾರ ಇಲ್ಲಿ ಏನಂತ ಬರ್ಕೊಳ್ಬಹುದು ಸೈನ್ಸ್ ಸ್ಕ್ವೇರ್ ಡೀಟಾ ಅಂತ ಇದೆಯಲ್ಲ ಅದನ್ನ ಸಾರಿ ಟ್ಯಾನ್ಸ್ಕ್ವೇರ್ ಟೀಟಾ ಇರೋದನ್ನ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ ಕಾಸ್ವೇರ್ ಟೀಟಾ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ಡೀಟಾ ಅಂದ್ರೆ ಇದನ್ನ ಮತ್ತೆ ಏನಂತ ಬರಿಬಹುದು ಸೈನ್ಸ್ ಸ್ಕ್ವೇರ್ ಡೀಟಾ ಬೈ ಕಾಸ್ಕ್ವರ್ ಡೀಟಾ ಮೈನಸ್ ಒನ್ ಪ್ಲಸ್ ಇದು ಕೂಡ ಅಷ್ಟೇ ಕೊಸಿಕೆನ್ ಸ್ಕ್ವೇರ್ ಡೀಟಾ ಅಂತಿದೆ ಇದನ್ನ ಏನಂತ ಬರೀಬಹುದು ಒನ್ ಬೈ ಸ್ಕ್ವೇರ್ ಡೀಟಾ ಹೋಲ್ ಡಿವೈಡೆಡ್ ಬೈ ಸಿಕೆನ್ ಸ್ಕ್ವೇರ್ ಟೀಟಾನು ಕೂಡ ಅಷ್ಟೇ ಒನ್ ಬೈ ಕಾಸ್ ಕಾಸ್ವೇರ್ ಟೀಟಾ ಮೈನಸ್ ಕೊಸಿಕೆನ್ ಸ್ಕ್ವೇರ್ ಒನ್ ಬೈ ಸೈನ್ಸ್ ಸ್ಕ್ವೇರ್ ಟೀಟಾ ಅಂತ ಬರ್ಕೊಳ್ಬೋದು ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಇದನ್ನ ಮೇಲ್ಗಡೆ ಹಾಗೆ ಬರ್ಕೊಳ್ತೀರಾ ಸೈನ್ಸ್ಕ್ವಯರ್ ಟೀಟಾ ಬೈ ಕಾಸ್ಕ್ವಯರ್ ಟೀಟಾ ಹೋಲ್ ಡಿವೈಡೆಡ್ ಬೈ ಇವೆರಡಕ್ಕೂ ಎಲ್ ಸಿ ಎಂ ತಗೊಂಡ್ರೆ ಕಾಸ್ಕ್ವಯರ್ ಟೀಟಾ ಎಲ್ ಸಿ ಸಿಎಂ ಬರುತ್ತೆ ಮೇಲ್ಗಡೆ ಏನಾಗುತ್ತೆ ಇದು ಸೈನ್ಸ್ ಸ್ಕ್ವೇರ್ ಟೀಟಾ ಹಾಗೆ ಬರುತ್ತೆ ಮೈನಸ್ ಇದು ಏನಾಗುತ್ತೆ ಅಂದರೆ ಕಾಸ್ಕ್ವಯರ್ ಟೀಟಾದಿಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ಕ್ವರ್ ಟೀಟಾ ಬರುತ್ತೆ ಪ್ಲಸ್ ಅದೇ ರೀತಿ ಇಲ್ಲಿ ಒನ್ ಬೈ ಸೈನ್ಸ್ಕ್ವಯರ್ ಟೀಟಾ ಹೋಲ್ ಡಿವೈಡೆಡ್ ಬೈ ಇವೆರಡಕ್ಕೆ ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ ಅಂದರೆ ಕಾ ಸ್ಕ್ವರ್ ಟೀಟಾ ಇಂಟು ಸೈನ್ಸ್ ಸ್ಕ್ವೇರ್ ಟೀಟಾ ಎಲ್ ಸಿಎಂ ಬರುತ್ತೆ ಮೇಲ್ಗಡೆ ಏನು ಉಳಿಯುತ್ತೆ ಇಲ್ಲೂ ಕೂಡ ಅಷ್ಟೇ ಸೈನ್ಸ್ಕ್ವಯರ್ ಟೀಟಾ ಮೈನಸ್ ಕಾಸ್ಕ್ವಯರ್ ಟೀಟಾ ಉಳಿಯುತ್ತೆ ಓಕೆನಾ ಸೊ ಇದಾದ ನಂತರದಲ್ಲಿ ಇಂಟು ಮಾಡಿ ಬರ್ಕೊಳ್ಬೇಕು ಅದನ್ನು ಸೊ ನೋಡಿ ಇಂಟು ಮಾಡಿ ಬರ್ದಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿದ್ರೆ ಸ್ಕ್ವೇರ್ ಟೀಟಾ ಬೈ ಸ್ಕ್ವೇರ್ ಟೀಟಾ ಇಂಟು ಇದು ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಆಗುತ್ತೆ ಮೇಲ್ಗಡೆ ಕಾಸ್ಕ್ವಯರ್ ಟೀಟಾ ಉಳಿಯುತ್ತೆ ಇಲ್ಲಿ ಕೆಳಗಡೆ ಏನು ಉಳಿಯುತ್ತೆ ಸೈನ್ಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ಕ್ವೇರ್ ಟೀಟಾ ಬರುತ್ತೆ ಪ್ಲಸ್ ಆಸ್ ಇಟ್ ಈಸ್ ಇದನ್ನು ಕೂಡ ಹಂಗೆ ಬರ್ಕಂಡ್ರೆ ಒನ್ ಬೈ ಸ್ಕ್ವೇರ್ ಟೀಟಾ ಇಂಟು ಮಾಡಿದ್ರೆ ಮೇಲ್ಗಡೆ ಕಾಸ್ಕ್ವೇರ್ ಟೀಟಾ ಇಂಟು ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಉಳಿಯುತ್ತೆ ಓಕೆನಾ ಈಗ ಇದನ್ನು ಇಷ್ಟನ್ನು ಅಬ್ಸರ್ವ್ ಮಾಡಿದಾಗ ಕಾಸ್ಕ್ವಯರ್ ಟೀಟಾ ಕಾಸ್ಕ್ವಯರ್ ಡೀಟಾ ಇಲ್ಲಿ ಕ್ಯಾನ್ಸಲ್ ಆದರೆ ಇಲ್ಲಿ ಸೈನ್ಸ್ ಸ್ಕ್ವೇರ್ ಟೀಟಾ ಸೈನ್ ಸ್ವಯರ್ ಟೀಟಾ ಕ್ಯಾನ್ಸಲ್ ಆಯಿತು ಸೊ ನಿಮಗೆ ಕೊನೆ ಉಳಿದಿರೋದನ್ನು ನೋಡಿದಾಗ ಇಲ್ಲಿ ಸೈನ್ಸ್ ಸ್ಕ್ವರ್ ಟೀಟಾ ಮೈನಸ್ ಕಾಸ್ಕ್ವೇರ್ ಟೀಟ ಇಲ್ಲೂ ಸೈನ್ಸ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಕ್ವಾರ್ಟಾ ಇದೆ ಸೊ ಕೆಳಗಡೆ ಸೈನ್ಸ್ ಕ್ವೇರ್ ಟೀಟಾ ಮೈನಸ್ ಕಾಸ್ಕ್ವೇರ್ ಟೀಟಾ ಅಂತೇಳಿ ಹಾಗೆ ಬರ್ಕೊಂಡು ಮೇಲ್ಗಡೆ ಇಲ್ಲೇನು ಉಳಿತು ಸೈನ್ಸ್ ಕ್ವಾರ್ಟೀಟಾ ಉಳಿತು ಪ್ಲಸ್ ಇಲ್ಲೇನು ಉಳಿತು ಕಾಸ್ ಸ್ಕ್ವಯರ್ ಟೀಟಾ ಉಳಿತು ಆಗ ನೀವು ತಗೊಂಡ್ರೆ ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ಕ್ವಯರ್ ಡೀಟಾ ಐಡೆಂಟಿಟಿ ಯೂಸ್ ಮಾಡಿದರೆ ಒನ್ ಅಂತ ಬರೀಬಹುದು ಸೊ ದಟ್ ಒನ್ ಡಿವೈಡೆಡ್ ಬೈ ಸೈನ್ಸ್ ಸೈನ್ಸ್ಕ್ವಯರ್ ಟೀಟಾ ಮೈನಸ್ ಕಾಸ್ಕ್ವಯರ್ ಟೀಟಾ ಉಳಿಯುತ್ತೆ ಸೊ ದಿಸ್ ಈಸ್ ದ ಆರ್ ಎಚ್ ಎಸ್ ಇಲ್ಲಿ ಮೇಲ್ಗಡೆ ಏನಿದೆಯೋ ಅದೇ ಆನ್ಸರ್ ಬಂತು ಸೊ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳ್ತೀವಿ ಹಾಗಾಗಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ನಾವು ಸುಲಭವಾಗಿ ಹೇಳಬಹುದು ಓಕೆನಾ ಸೊ ಇಲ್ಲಿವರೆಗೂ ಸುಮಾರು ಆರು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ಇದೇ ರೀತಿ ಐಡೆಂಟಿಟೀಸನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಇನ್ನೂ ಇದ್ದರೆ ಸೊ ಆ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡ್ತಕ್ಕಂಥ ವೀಡಿಯೋನ ನೆಕ್ಸ್ಟ್ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಸೊ ಇದು ಮೂರು ಮಾರ್ಕ್ಸ್ಗೆ ಎಕ್ಸಾಮ್ ಗೆ ತುಂಬ ಹೆಲ್ಪ್ ಆಗಿರುತ್ತೆ ಒಂದು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಐಡೆಂಟಿಟೀಸ್ ಐಡೆಂಟಿಟೀಸನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಕ್ಕಂಥ ಪ್ರಾಬ್ಲಮ್ಮು ಸೊ ಅದನ್ನು ನೀವು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ ಸೊ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ವೀಡಿಯೋಸನ್ನು ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್